ಇವತ್ತು ಷರತ್ತುಬದ್ಧ ಜಾಮೀನು ಸಿಕ್ಕಿರೋದ್ರಿಂದ ಸಂಜೆ ಯಡಿಯೂರಪ್ಪ ಅವರ ಬಿಡುಗಡೆ ಆಗ್ತಾರೆ ಎನ್ನಲಾಗ್ತಾ ಇದೆ. ಹೀಗಾಗಿ ಪರಪ್ಪನ ಅಗ್ರಹಾರಕ್ಕೆ BSY ಆಪ್ತರು ಭೇಟಿ ನೀಡುತ್ತಿದ್ದಾರೆ. ಬಟ್ ಈಗಾಗಲೇ ಯಡಿಯೂರಪ್ಪ ಅವರಿಗೆ ಜಾಮೀನು ಸಿಗುತ್ತೆ ಅನ್ನುವ ಸುದ್ದಿ ಸಿಗ್ತಾ ಇದ್ದಾಗೆ ಯಡಿಯೂರಪ್ಪ ಅವರ ಬೆಂಬಲಿಗರು ಕೆಲವು ಶಾಸಕರುಗಳೆಲ್ಲ ಕೂಡ ಜೈಲಿನತ್ತ ದೌಡಾಯಿಸ್ತಾ ಇದ್ದಾರೆ. ಈಗ ಜೈಲಿನ ಬಳಿ, ಕಾರಾಗೃಹದ ಬಳಿ ಕೆಲವು ಶಾಸಕರನ್ನು ತಾವು ಗಮನಿಸ್ತಾ ಇದ್ದೀರಿ. ಅದರಲ್ಲಿ ಪ್ರಪೂರ್ಣವಾಗಿ ಅಪ್ಪು ಪಟ್ಟಣಶೆಟ್ಟಿ, ಜಗದೀಶ್ ಮೈಟಗುಡ್ಡ ಇವರೆಲ್ಲರೂ ಕೂಡ ಅಲ್ಲಿ ಕಾಣಿಸ್ತಾ ಇದ್ದಾರೆ. ಅವರೆಲ್ಲರೂ ಕೂಡ ಯಡಿಯೂರಪ್ಪ ಅವರ ಯೋಗಕ್ಷೇಮ ವಿಚಾರಿಸೋದಕ್ಕೆ ತೆರಳಿದ್ದಾರೆ. ಹೀಗಾಗಿ ಇವತ್ತೇನು ಹೊಸದಲ್ಲ, ಅವರು ಜೈಲಿಗೆ ತೆರಳಿದ ದಿನದಿಂದಲೂ ಕೂಡ ಪ್ರತಿನಿತ್ಯ ಅವ್ರನ್ನ ಭೇಟಿಗೆ ಸಚಿವರುಗಳು, ಶಾಸಕರುಗಳು ಕಾರಾಗೃಹಕ್ಕೆ ತೆರಳುತ್ತಲೇ ಇದ್ದಾರೆ. ಅದೇ ರೀತಿ ಇವತ್ತು ಹೈಕೋರ್ಟ್ನಲ್ಲಿ ಜಾಮೀನಿನ ಸುದ್ದಿ ಕೇಳ್ತಾ ಇದ್ದ ಹಾಗೆ ಹರ್ಷಚಿತ್ರಾದ ಅನೇಕರು ಜೈಲಿನತ್ತ ಧಾವಿಸ್ತಾ ಇದ್ದಾರೆ. ಈಗ ಕೆಲವು ಶಾಸಕರು ಕೂಡ ಅಲ್ಲಿ ಭೇಟಿ ಕೊಟ್ಟು ಯಡಿಯೂರಪ್ಪ ಅವರ ಬಗ್ಗೆ ಎಂದಿನಂತೆ ಅವರು ಆರೋಗ್ಯ ವಿಚಾರಿಸೋದಕ್ಕೆ ಬಂದಿದ್ವಿ ಅನ್ನೋ ಮಾತುಗಳನ್ನು ಸಹಜವಾಗಿ ಹೇಳೋ ರೀತಿಯಲ್ಲಿ ಹೇಳಿದ್ದಾರೆ. ಸೊ ಆದರೆ ಇವತ್ತು ಕೂಡ ಭೇಟಿಯ ಸಂಖ್ಯೆ ಇನ್ನಷ್ಟು ಹೆಚ್ಚಾಗುವ ಸಾಧ್ಯತೆ ಇದೆ. ಈಗ ಮಧ್ಯಾಹ್ನದ ನಂತರ ಪೀಠದ ಮುಂದೆ ಬರ್ತಾ ಇರುವಂಥ ಪಿಂಟೋ, ನ್ಯಾಯಾಧೀಶ ಪಿಂಟೋ ಪೀಠದ ಮುಂದೆ ಬರ್ತಾ ಇರುವ 4ನೇ ಕೇಸಿಗೆ ಸಂಬಂಧಪಟ್ಟ ಜಾಮೀನು ಅರ್ಜಿ ಕೂಡ ಜಾಮೀನು ಸಿಕ್ಕಿದರೆ ಬಹುಶಃ ಇವತ್ತು ಸಂಜೆ ರಿಲೀಸ್ ಆಗುವ ಸಾಧ್ಯತೆ ಇದೆ. ಹಾಗಾಗಿ ಅಲ್ಲಿ ಅವರ ಬೆಂಬಲಿಗರ ದಂಡು ಸೇರಿದೆ. ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಪರಪ್ಪನ ಅಗ್ರಹಾರ ಕಾರಾಗೃಹದ ಬಳಿ ಇದ್ದಾರೆ. ಮಂಜುನಾಥ್, ಇವತ್ತು ಎಷ್ಟು ಜನ ಭೇಟಿ ಕೊಟ್ಟರು, ಹಾಗೇನೆ ಪ್ರತಿನಿತ್ಯ ಎಷ್ಟು ಜನ ಭೇಟಿ ಕೊಡ್ತಾರೆ ಯಡಿಯೂರಪ್ಪನವರನ್ನ ಆರೋಗ್ಯ ವಿಚಾರಿಸೋದಕ್ಕೆ? ಏನಮಿತ್, ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಏನ ಯಾವೊಂದು ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹದಲ್ಲಿ ಇದ್ದಾರೆ. ಪ್ರತಿನಿತ್ಯವೂ ಸಹ ಮಂತ್ರಿಗಳು ಮತ್ತೆ ಶಾಸಕರುಗಳು ಇವರನ್ನ ಭೇಟಿ ಮಾಡ್ತಲೇ ಇದ್ರೆ, ಅತಿ ಹೆಚ್ಚಾಗಿ ಅಂತೂ ಏನು ಯಡಿಯೂರಪ್ಪನವರ ಮಾನಸಿಕ ಪುತ್ರ ಅಂತ ಕ್ಯಾಟಗರಿ ಸೇರ್ತಕ್ಕಂಥ ರೇಣುಕಾಚಾರ್ಯವರು ಪ್ರತಿನಿತ್ಯನೂ ಬಂದಿದ್ದೇನೆ, ಅವರು ಹಾಜರಾತಿಯನ್ನು ಹಾಕಿ ಹೋಗ್ತಾ ಇದ್ರು. ಇವತ್ತು ಏನು ಹೈಕೋರ್ಟ್ ಅಲ್ಲಿ ಇವರಿಗೆ ಷರತ್ತುಬದ್ಧ ಜಾಮೀನು ಸಿಕ್ತಿದೆ ಅಂತ ವಿಷಯ ತಿಳಿದ ಕೂಡಲೇ ಇವರಿಗೆ ಬಿಜಾಪುರ ಮತ್ತು ಬೈಲಮಂಗಲದ ಶಾಸಕರುಗಳಾದಂತಹ ಅಪ್ಪು ಪಟ್ಟಣಶೆಟ್ಟಿ ಮತ್ತೆ ಜಗದೀಶ್ ಮೆಟ್ಟಿಗುಡ್ಡ ಅವರು ಬಂದಿದ್ರು. ಬಂದಿದ್ದನೆ ಯಡಿಯೂರಪ್ಪನವರ ಯೋಗಕ್ಷೇಮವನ್ನು ವಿಚಾರಿಸಿಕೊಂಡು ಇಲ್ಲಿಂದ ತೆರಳಿದ್ದಾರೆ. ಇನ್ನಷ್ಟು ಈ ಶಾಸಕರುಗಳ ಸಂಖ್ಯೆ ಹೆಚ್ಚಾಗುವಂತ ಎಲ್ಲ ಸಾಧ್ಯತೆಗಳು ಇದೆ. ಮತ್ತೆ ಏನಂತಂದ್ರೆ ಮಂತ್ರಿಗಳು ಸಹ ಬರುವಂತ ಏನು ಸಾಧ್ಯತೆಗಳು ಇಲ್ಲಿ ಹೆಚ್ಚಾಗಿ ಕಾಣಿಸ್ತಾ ಇದೆ. ಅವರ ಬೆಂಬಲಿಗರು ಸಹ ಇಲ್ಲಿ ಬಂದಿದ್ದಾವೆ, ಕೆಲ ವಾಹನಗಳು ಸಹ ಬಂದಿದ್ದಾವೆ ಅಮಿತ್. ಈ ಸಂಖ್ಯೆ ಸಂಜೆ ವೇಳೆಗೆ ಅಂದ್ರೆ ಸುಮಾರು ಒಂದು 7 ಗಂಟೆ ಅಷ್ಟೊತ್ತಿಗೆ ಇವರು ಬಿಡುಗಡೆ ಆಗುವಂತ ಸಾಧ್ಯತೆಗಳು ಇರೋದ್ರಿಂದ ಮತ್ತಷ್ಟು ಸಂಖ್ಯೆ ಹೆಚ್ಚಾಗುವಂತದ್ದು ಖಚಿತವಾಗಲು ಆಗುತ್ತೆ ಅಂತ ಅನ್ನಿಸ್ತಿದೆ ಅಮಿತ್. ಸೊ ಟೋಟಲ್ ಈಗಾಗಲೇ ಕೇವಲ ಶಾಸಕರಷ್ಟೇ ಬಂದಿದೆ ಇವತ್ತು ಅಥವಾ ಸಚಿವರುಗಳು ಯಾರು ಇದ್ರ? ಇಲ್ಲ, ಈಗ ಶಾಸಕರುಗಳು ಅಷ್ಟೇ ಬಂದಿದ್ರು. ನಿನ್ನೆ ತನಕನು ಸಹ ರೇಣುಕಾಚಾರ್ಯ ಪ್ರತಿನಿತ್ಯವೂ ಬೆಳಗ್ಗೆ ಅಥವಾ ಸಂಜೆ ಖಚಿತವಾಗಿ ಅವ್ರು ತಪ್ಪದೆ ಅಂತ ಬಂದೇ ಹೋಗ್ತಾ ಇದ್ರು. ಆ ರೀತಿ ಬಂದು ಹೋಗ್ತಿದ್ರು. ನಮ್ಮ ಸುವರ್ಣ ನ್ಯೂಸ್ಗೂ ಸಹ ಸಾಕಷ್ಟು ಬಾರಿ ಆ ಒಂದು ವಿಜುವಲ್ಸ್ ಸಿಕ್ಕಿರೋದನ್ನ ನಾವು ನೆನ್ಸ್ಕೊಳ್ಬಹುದು ಇಲ್ಲಿ ಅಮಿತ್. ಇವತ್ತು ಅವರು ಖಂಡಿತವಾಗ್ಲು ಬರಬಹುದು ಅಂತ ಅನ್ನಿಸ್ತಾ ಇದೆ. ಮತ್ತಷ್ಟು ಶಾಸಕರುಗಳ ಸಂಖ್ಯೆ ಮತ್ತು ಮಂತ್ರಿಗಳ ಸಂಖ್ಯೆ ಅಂತೂ ಖಂಡಿತವಾಗ್ಲು ಹೆಚ್ಚಾಗುತ್ತೆ ಸಂಜೆ ವೇಳೆಗೆ ಅನ್ಸುತ್ತೆ. ಓಕೆ ಮಂಜುನಾಥ್, ರೈಟ್. ಪ್ರತಿನಿತ್ಯ ಶಾಸಕರ ದಂಡ ಅಲ್ಲಿಗೆ ತೆರಳುತ್ತೆ. ಇವತ್ತು ಕೂಡ ಶಾಸಕರು ಯಡಿಯೂರಪ್ಪ ಅವರ ಆರೋಗ್ಯ ವಿಚಾರಣೆಯ ನೆಪದಲ್ಲಿ ಕಾರಾಗೃಹಕ್ಕೆ ಭೇಟಿ ಕೊಟ್ಟು ಬಂದಿದ್ದಾರೆ. ಇನ್ನು ಯಡಿಯೂರಪ್ಪ ಅವರಿಗೆ ಜಾಮೀನು ಸಿಕ್ಕಿದ್ದರಿಂದ BJP ಕಾರ್ಯಕರ್ತರಲ್ಲಿ ಸಂಭ್ರಮ ಮನೆ ಮಾಡಿದೆ. ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿರೋ BJP ಕಚೇರಿ ಎದುರು ಪಕ್ಷದ ನಾಯಕರು ಹಾಗೂ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಂಭ್ರಮಾಚರಣೆ ಮಾಡಿದರು.